ಕಬ್ಬಿನ ಫ್ಯಾಕ್ಟರಿ ಮುಚ್ಚೋಗಿರೋದ್ರಿಂದ ಗಾಣದಲ್ಲಿ ಬೆಲ್ಲ ತಯಾರು ಮಾಡ್ತಾ ಇದ್ದಾರೆ, ಗಾಣದಲ್ಲಿ ಬೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅವ್ರು ಸ್ವಲ್ಪ ಮಟ್ಟಿಗೆ ಕಬ್ಬು ಬೆಳೆಗಾರರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲಾಡಳಿತ, ನನಗೆ ಇವತ್ತು ಬಂದು ಯಾರೋ ಒಬ್ರು ಹೇಳ್ತಾ ಇದ್ರು, ಜಿಲ್ಲಾಡಳಿತದವರು ಆ ಬೆಲ್ಲ ತಯಾರು ಮಾಡ್ತಕ್ಕಂತ ಗಾಣಗಳು, ನಿಮ್ ಕಡೆ ಏನಂತೀರಿ ಗಾಣಗಳನ್ನ ಮುಚ್ಚಿಸ್ಲಿಕ್ಕೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತೇಳಿ, ಇದಕ್ಕೆ ಯಾರ ಕಾರಣ? ಮಿಸ್ಟರ್ ಆನಂದ್ ಸಿಂಗ್. ನಾನು ಹೇಳ್ತೇನೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನೀವೇನಾದರೂ ಗಾಣಗಳನ್ನ ನಿಲ್ಲಿಸೋದಾದ್ರೆ ನಾವು ಹೋರಾಟವನ್ನು ನಮ್ಮ ಪಕ್ಷದ ವತಿಯಿಂದ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಗಾಣಗಳನ್ನ ನಿಲ್ಲಿಸಬಾರದು, ಅವು ಕೂಡ ಕಬ್ಬರಿತಕ್ಕಂಥ ಗಾಣಗಳು, ರೈತರಿಗೋಸ್ಕರ ಮಾಡ್ತಕ್ಕಂಥ ಗಾಣಗಳು. ಯಾರೋ ಗಾಣಗಳನ್ನು ಇಟ್ಕೊಂಡು ಬೆಲ್ಲ ತೆಗೀತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅವನ್ನು ನಿಲ್ಲಿಸ್ಲಿಕ್ಕೆ ನೋಟಿಸ್ ಕೊಡ್ತಾ ಇದ್ದೀರಿ. ಡಿಸಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ, ಡಿಸಿ ಜಿಲ್ಲಾಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಕೂಡ ಗಾಣ ನಡೆಸೋರನ್ನ ಅವರಿಗೆ ತೊಂದರೆ ಕೊಡಬಾರದು. ಒಂದು ವೇಳೆ ನಿಲ್ಲಿಸಿದ್ರೆ ನಿಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ತಗಬೇಕಾದಂತ ದಿನ ಬರುತ್ತದೆ ಎಂತಕ್ಕಂಥ ಮಾತು. ಇದು ನಾನು ಸುಮ್ಸುಮ್ನೆ ಈ ಮಾತುಗಳನ್ನ ಹೇಳ್ತಾ ಇಲ್ಲ.